स्वागत है आपका यस न्यूज़ कर्नाटका एक्सप्रेस में, मैं आपके साथ शकील अहमद। तो आइए आज हम शहर बीजापुर के श्री सिद्धेश्वर देवस्थान से जिलाधिकारी दफ्तर तक व्यापारी संघ की ओर से बीजापुर को बंद करके एक रैली निकालकर जो बढ़ते करंट बिल को लेकर सरकार के विरोध में एक प्रतिभटना किया जा रहा है। तो आइए इसका नज़ारा देखते हैं। ನಮ್ಮ ಅಂಬೇಡ್ಕರ್ ಅವರು ಕೇಳಬೇಕು, ಇಂತ ಅನಸ ಸರ್ಕಾರಕ್ಕೆ ಒಂದು ನೀತಿಯನ್ನು ಪಾಠ ಕಲಿಸ್ಬೇಕು ಅಂಬೇಡ್ಕರ್ ಅವರು. ಆ ರೀತಿ ಸಿದ್ದರಾಮಯ್ಯನಿಗೆ ಎರಡು ಸರಿ ಸಿದ್ದರಾಮಯ್ಯನಿಗೆ ಮಾನ್ಯ ಎಲ್ಲ ಮಾಧ್ಯಮ ಮಿತ್ರರೇ, ಅವೈಜ್ಞಾನಿಕ ಮಾಡಿದ ಅವೈಜ್ಞಾನಿಕ ದರಗಳನ್ನು ಮಾಡಿದ ವಿದ್ಯುತ್ ಶಕ್ತಿ ದರಗಳನ್ನು ಅವೈಜ್ಞಾನಿಕ ದರಗಳನ್ನಾಗಿ ಮಾಡಿದ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರನ ವಿರೋಧಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಈ ವಿದ್ಯುತ್ ಶಕ್ತಿ ನೀತಿಯನ್ನು ಖಂಡಿಸಿ ಬೃಹತ್ ಇವತ್ತು ಬಿಜಾಪುರ ಬಂದ್ ಮಾಡಿ 10-11 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ನಮ್ಮ ಪಾದಯಾತ್ರೆ ಮುಖಾಂತರ ನಾವು ಏನು ಒಂದು ಪ್ರತಿಭಟನಾ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಈಗ ನಾವು ಈಗ ಬಾಬಾ ಅಂಬೇಡ್ಕರ್ ಸರ್ಕಲ್ಗೆ ಮೂರ್ತಿಯ ಹತ್ತಿರ ನಾವು ಬಂದು ಮುಟ್ಟಿದ್ದೇವೆ. ಈಗ ಬಾಬಾ ಅಂಬೇಡ್ಕರ್ ಮೂರ್ತಿಯನ್ನು ಮುಖಾಂತರ ನಾವು ಡಿ ಸಿ ಅವರಿಗೆ ಮಾನ್ಯ ಜಿಲ್ಲಾ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಇವರಿಗೆ ನಮ್ಮ ಮನೆಯ ಪತ್ರವನ್ನು ನಮ್ಮ ಮರ್ಚೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ 38 ವಿವಿಧ ವ್ಯಾಪಾರಿ ಸಂಘಟನೆಗಳ ಮುಖಾಂತರ ನಾವು ಪಾದಯಾತ್ರೆಯಲ್ಲಿ ನಮ್ಮ ಮೆರವಣಿಗೆಯನ್ನು ಈ ವಿದ್ಯುತ್ ಶಕ್ತಿ ದರಗಳನ್ನು ಖಂಡಿಸಿ ನಮ್ಮ ಪಾದಯಾತ್ರೆಯಲ್ಲಿ ಹೊರಟಿದ್ದೇವೆ. ಇವತ್ತು ಯಶಸ್ವಿಯಾಗಿ ನಾವು ಬಿಜಾಪುರವನ್ನು ಬಂದ್ ಮಾಡಿದ್ದೇವೆ ಅಂತ ಅತಿ ಒಂದು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಎಲ್ಲ ವ್ಯಾಪಾರ ಸಂಘಟನೆಗಳು ಇದಕ್ಕೆ ಬಂದ್ ಮಾಡಿದ್ದಾವೆ. ಎಲ್ಲ ಇವನ್ನು ನಮ್ಮ ಕೈಪಲ್ಯ ಮಾರ್ಕೆಟ್ ಹಿಡ್ಕೊಂಡು ಎಲ್ಲ ಸಂಘಟನೆಗಳು ದಿನನಿತ್ಯ ದಿನಸಿ ಅಂಗಡಿಗಳು ಹಿಡ್ಕೊಂಡು ಎಲ್ಲ ವ್ಯಾಪಾರ ಸಂಘಟನೆಗಳು ಒಂದು ಜೋಳಿ ವರ್ತಕ ಇರ್ಬೋದು, ಒಂದು ರೆಡಿಮೇಡ್ ಅಸೋಸಿಯೇಷನ್ ಇರ್ಬೋದು, ಸರಾಫ್ ಅಸೋಸಿಯೇಷನ್, ಎಲ್ ಬಿ ಎಸ್ ಅಸೋಸಿಯೇಷನ್, ಹೋಟೆಲ್ ಅಸೋಸಿಯೇಷನ್, ಲಿಕರ್ ಅಸೋಸಿಯೇಷನ್, ಲೆದರ್ ಅಸೋಸಿಯೇಷನ್, ನೆಹರು ಮಾರ್ಕೆಟ್ ಅಸೋಸಿಯೇಷನ್ ಹಾಗೂ ಸಿದ್ದೇಶ್ವರ ಸಂಸ್ಥೆ, ಸಿದ್ದೇಶ್ವರ ಬ್ಯಾಂಕ್ ಹಾಗೂ ನಮ್ಮ ಭಗವಾನ್ ಅಸೋಸಿಯೇಷನ್,
ಕಾಯಿಪಲ್ಲೆ ನಮ್ಮ ಬಾರ್ ಅಸೋಸಿಯೇಷನ್ ವಕೀಲರ ಸಂಘ ಉದ್ಯಮದಾರ ಸಂಘ ಎಲ್ಲರ ಸಂಘಟನೆಗಳು ಸೇರಿ ನಾವು ಈಗ ಪಾದಯಾತ್ರೆಯಲ್ಲಿ ಹೊರಟಿದ್ದೇವೆ ನಾವು ಸುಮಾರು ಒಂದು 1000 ಜನ ನಾವು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ ಈಗ ನಮ್ಮ ಮೆರವಣಿಗೆಯಲ್ಲಿ ನಮ್ಮ ಭಾಗ ನಮ್ಮ ಪಾದಯಾತ್ರೆಯನ್ನು ಮುಂದೆ ಹೊರಡಿಸಿ ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನು ಅರ್ಪಿಸುತ್ತೇವೆ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793। जन क्या पेट्रोल बेले ग्यास बेले आगिरबहुदु अदे रीतिया बीजेपी सरकार बेले रोड मैग बंद राजकीय प्रेरित जन मतलब नम्बर ना व्यापार संघटने मेरवण भागवे राजकीय ಪ್ರೇರಿತವಿಲ್ಲ ಇಲ್ಲಿ ಯಾವ ಬಿಜೆಪಿ ಯಾವುದು ಜೆಡಿಎಸ್ ಯಾವುದೇ ಅಥವಾ ಕಾಂಗ್ರೆಸ್ ಯಾವುದೋ ಒಂದು ವಿರೋಧಿ ನೀತಿ ಅಲ್ಲ ಇದು ಸರ್ಕಾರದ ಜನರ ವಿರೋಧಿ ನೀತಿ ಇದು ನಮ್ಮದು ನಾವು ಮಾಡ್ತಾ ಇರೋದು ಸ್ಟ್ರೈಕ್ ಒಂದು ಜನರ ವಿರುದ್ಧವಾದಾಗ ನಾವು ಎದ್ದು ನಿಂತಿರುವಂಥ ವ್ಯಾಪಾರ ಸಂಘಟನೆಗಳು ಸ್ಟ್ರೈಕ್ ಇದು ಯಾವುದೇ ಒಂದು ಯಾವುದರ ಗ್ಯಾಸ್ ಏನಾಗ್ತದೆ ರೀ ಸೆಂಟ್ರಲ್ ಅಂದರೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ವಿಷಯ ಇದು ಯಾಕಂದರೆ ಸಬ್ಸಿಡಿ ಕೊಡೋರು ಕೇಂದ್ರ ಸರ್ಕಾರದವರು ಗ್ಯಾಸದ್ದು ರಾಜ್ಯ ಸರ್ಕಾರದ ಇಶ್ಯೂ ಅಲ್ಲ ಅಂದರೆ ಅವ್ರ ಬಗ್ಗೆ ತಾವು ಪ್ರತಿಭಟನೆ ಮಾಡಲ್ಲ ಯಾ ಅದಕ್ಕೂ ಮಾಡಿವಿ ನಾವು ಹಿಂದಕ್ಕೆ ಗ್ಯಾಸ್ ಬಗ್ಗೆನೂ ಹೇಳಿದ್ದೀವಿ ಇದು ನೋಡ್ರಿ ಆಗಲಿನ ಆದರೂ 2-3 ಸಲ ಮೈಕ್ದಾಗ ಹೇಳೀನಿ ಯಾವುದೇ ನೀವು ಒಬ್ಬ ರಾಜಕೀಯ ಲೀಡರ್ ವ್ಯಕ್ತಿ ವಿಷಯವಾಗಿ ಮಾತಾಡಬೇಡ್ರಿ ಅಂತ ನಮ್ಮ ಕುಲಕರ್ಣಿ ಸುಖ ಆಗಲ್ಲ ನಾನು ಮನವಿ ಮಾಡ್ಕೊಂಡೀನಿ ನಮ್ಮದು ಯಾರೇ ಜನರ ವಿರುದ್ಧ ವೈಯಕ್ತಿಕ ಜನ ಯಾವುದೋ ಪಾರ್ಟಿ ವಿರುದ್ಧ ಇಲ್ಲ ಯಾವುದೋ ರಾಜಕೀಯ ವಿರುದ್ಧ ಇಲ್ಲ ನಾವು ಯಾವಾಗ ಬೆಲೆ ಏರಿಕೆಗಳು ಜನಸಾಮಾನ್ಯರಿಗೆ ತೊಂದರೆ ಆದಾಗ ಮಾತ್ರ ಖಂಡಿಸಿ ಮಾಡುವಂಥ ನಮ್ಮ ವ್ಯಾಪಾರ ಸಂಘಟನೆಗಳು ನಾವು ಯಾವುದೇ ವ್ಯಾಪಾರ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟ ಅಥವಾ ರಾಜಕೀಯ ಪ್ರೇರಿತವಾದಂಥ ಇದು ಸ್ಟ್ರೈಕ್ ಅಥವಾ ಮುಷ್ಕರ ಅಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಜಬರ್ದಸ್ತಿ ಅಂದ್ರೆ ಏನಾಗ್ತದೆ ಹೇಳೇನ್ರಿ ಈಗ ನೋಡ್ರಿ ನಮ್ಮ ಅಣ್ಣತಮ್ಮರ ಮುಂದೆ ಅಂಗಡಿ ಬಂದ್ ಮಾಡಿದಾಗ ಬಾಜು ಅಂಗಡಿ ಬಂದ್ ಮಾಡಲಿಲ್ಲ ಅಂದ್ರೆ ನಮಗೆ ಮನಸ್ಸಿಗೆ ನೋವು ಆಗ್ತದೆ ಈಗ ಅಲ್ಲೇ ನಮ್ಮ ಜೌಳಿ ವರ್ತಕರೆಲ್ಲ ಬಂದ್ ಮಾಡ್ಯಾರ ಇವ್ರು ಎಲ್ ಬಿ ಎಸ್ ಅವ್ರಿಗೆ ನಿನ್ನೆ ಬಂದು ಮನವಿ ಮಾಡ್ಕೊಂಡ್ವಿ ನಾವು ಬಂದ್ ಮಾಡ್ರಿ ಅಂತ ಹೇಳಿ ನಾವೇನು ಅವ್ರಿಗೆ ಗುಂಡಾಗಿರಿ ಆಗಿ ಬೈಯೋದಾಗಲಿ ಕಲ್ಲು ತೂರಾಟಾಗಲಿ ಏನೂ ಮಾಡಿಲ್ಲ ನಾವು ಆದರೂ ಒಳಗೆ ಅಂಗಡಿಗಳು ಕೆಲವೊಂದು ಚಾಲೂ ಇದ್ವು ಆದ್ರೂ ಅವ್ರಿಗೆ ಏನೂ ತೊಂದರೆ ಕೊಟ್ಟಿಲ್ಲ ಯಾರಿಗೆ ನಾವು ಹಂಗೆ ಜೋರಾಗಿ ಬಾಸ್ಕಳ ಬೈಯೋದಾಗಲಿ ಕಲ್ಲು ಒಗೆಯೋದಾಗಲಿ ಯಾವುದೇ ನಾವು ಮಾಡ್ಕೊಂಡಿಲ್ಲ ಮತ್ತು ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಅವರಾದರೂ ನಮ್ಗೆ ಆ ಥರ ಮಾಡ್ಬಿಡಂತ ಅವರು ನಮಗೆ ವಾರ್ನಿಂಗ್ ಮಾಡಿದ್ದಾರೆ ಆ ಪ್ರಕಾರ ಶಾಂತಿಯುತವಾಗಿ ಮಾಡಿದ ಇನ್ನು ಮಾಧ್ಯಮ ಏನಾಗುತ್ತೆ ಜನರು ಸೇರಿದಾಗ ಒಂದು ಯಾರು ಏನರೂ ಹೆಚ್ಚಕಮ್ಮ ಮಾತಾಡಿದ್ರು ಅವ್ರ ಪರವಾಗಿ ನಾನು ನಿಮಗೆಲ್ಲರಿಗೆ ಮಾಧ್ಯಮದವ್ರಿಗೆ ಕ್ಷಮೆ ಬಿಡ್ತೀನಿ ಆದರೆ ಯಾರಿಗೂ ನಾವು ವೈಯಕ್ತಿಕವಾಗಿ ಯಾರಿಗೂ ನಿಂದನೆ ಮಾಡೋದಾಗಲಿ ಯಾವುದೇ ಇದು ಆಗಲಿ ನಾವು ಮಾಡಿಲ್ಲ ನಮ್ದು ಏನಿದ್ದರೂ ಸರ್ಕಾರ ಯಾವಾಗ ಬೆಲೆ ಏರಿಕೆಗಳು ಜಾಸ್ತಿ ಮಾಡ್ತಾರೆ ಯಾವಾಗ ನಮ್ಮ ವ್ಯಾಪಾರಸ್ಥರಿಗೆ ಯಾ ಜನಸಾಮಾನ್ಯರಿಗೆ ದಿನಸಿಗಳ ಕೂಲಿಕಾರಿಗೆ ಯಾರಿಗೆ ತೊಂದರೆ ಆಗ್ತದೆ ಅವ್ರ ಸಲುವಾಗಿ ಮಾಡುವಂಥ ಮುಷ್ಕರ ಹೊರತು ಇದು ಯಾವುದೇ ರಾಜಕೀಯ ಪ್ರೇರಿತ ಅಂತ ಮಾತ್ರ ಅಲ್ಲ ಇದು ಸ್ಪಷ್ಟವಾಗಿ ಹೇಳ್ತೀನಿ ಹಾಂ ಬೆಲೆ ಏರಿಕೆ ಆಗಲ್ಲ ಅಂತ ನಾವು ಈಗ ಏನು ಮಾಡ್ತೀವಿ ಈಗ ಒಂದು ದಿವಸ ಬಂದ್ ಮಾಡೀವಿ ಒಂದು ದಿವಸ ಬಂದಾಗ ನಾ ಏನಾಗ್ತದೆ ಸರ್ಕಾರಕ್ಕೆ ಬರುವಂಥ ಬೊಕ್ಕಸ್ ಅಂದರೆ ರೆವಿನ್ಯೂ ಈ ಏನೋ ವ್ಯಾಪಾರಸ್ಥರದಿಂದ ಏನು ಒಂದು ದಿವಸದ್ದು ಏನು ಟ್ಯಾಕ್ಸ್ ಜಿ ಎಸ್ ಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇನ್ನಿತರ ಯಾವುದೇ ಯಾವುದೇ ಥರದ ಮುನ್ಸಿಪಾಲ್ಟಿ ಯಾವುದೇ ಥರದ ಟ್ಯಾಕ್ಸ್ಗಳು ಇರ್ತವೆ ಒಂದು ಕೆ ಬಿದು ದರ ಆಗಲಿ ಇವೆಲ್ಲ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಾನಿ ಆಗ್ತದೆ ಅಂದರೆ ರೆವಿನ್ಯೂ ಬರೋದು ಬಂದ್ ಆಗ್ತೈತಿ ಅದಕ್ಕೆ ನಾವು ಇದನ್ನು ಒಂದು ದಿವಸ ನಾವು ಈಗ ಅದನ್ನು ಪ್ರಯೋಗ ಮಾಡಿ ರಾಜ್ಯಾದ್ಯಂತ ಇವತ್ತು ನಮ್ಮ ವ್ಯಾಪಾರ ಸಂಘಟನೆಗಳು ಬರೀ ಬಿಜಾಪುರ ಒಂದೇ ಅಲ್ಲ ರಾಜ್ಯಾದ್ಯಂತ ಮಾಡ್ಲಾಕತ್ತಾವ ಹುಬ್ಳಿಯಾಗ ನೋಡ್ರಿ ಧಾರವಾಡ ನೋಡ್ರಿ ರಾಣೆಬೆನ್ನೂರು ನೋಡ್ರಿ ಬೆಳಗಾವಿ ನೋಡ್ರಿ ಎಲ್ಲ ಕಡೆ ಬಂದ್ ಮಾಡ್ಲಾಕತ್ತಾರ 22ಕ್ಕೆ ನಮ್ಮ ಹುಬ್ಳಿ ವಾಣಿಜ್ಯ ಕರ್ನಾಟಕ ವಾಣಿಜ್ಯೋಮ ಸಂಸ್ಥೆ ಹುಬ್ಳಿಗೆ ಏನೋ ನಮ್ಮದೊಂದು ಡಿವಿಷನಲ್ ಆಫೀಸ್ ಐತಿ ಅವ್ರೂ ಕರೆ ಕೊಟ್ಟರು ಎಲ್ಲ ಕಡೆ ಬಂದ್ ಮಾಡ್ರಿ ಅಂತೇಳಿ ಅವರು ಬಂದ್ ಮಾಡ್ಯಾರ ನಾವು ಬಂದ್ ಮಾಡೀವಿ ಎಲ್ಲ ವ್ಯಾಪಾರಿ ಸಂಘಟನೆಗಳು ಎಲ್ಲೆಲ್ಲಿ ಯಾವ ಊರಾಗದವ್ರು ರಾಣೆಬೆನ್ನೂರು ಹಾವೇರಿ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ ಕೈಗಾರಿಕೆ ಉದ್ಯಮಿಗಳು ಪೂರ್ತಿ ಹೆಸರು ಮತ್ತು ಇನ್ನೊಂದು ರವೀಂದ್ರ ಶಂಕರಪ್ಪ ಬಿಜ್ಜರ್ಗಿ ಅಧ್ಯಕ್ಷರು ಮರ್ಚೆಂಟ್ ಓಷನ್ ಎಪಿಎಸ್ಸಿ
ಇಡ್ರಿ ಎಲ್ಲರೂ ಮಾನವ ಸರಪಣಿ ನಿರ್ಮಾಣ ಮಾಡಬೇಕು. ಅನ್ಯಾಯದ ವಿರುದ್ಧ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿರುವುದು ನಿಗದಿತ ಶುಲ್ಕ ಕಡಿಮೆ ಆಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ವಿದ್ಯುತ್ ದರವನ್ನು ಅವೈಜ್ಞಾನಿಕವಾಗಿ ಹೆಚ್ಚು ಮಾಡಿದೆ. ಬರುವಂತಹ ಬಿಲ್ಲು 200 ರೂಪಾಯಿ ಇದ್ದು 800 ರೂಪಾಯಿ ಬರ್ತದೆ. 800 ರೂಪಾಯಿ ಬರೆದು 2000 ರೂಪಾಯಿ ಬರ್ಲಿಕ್ಕೆ ಲೈಟ್ ಬಿಲ್ ಹತ್ತು ಆದ್ರೆ ಸಂಪೂರ್ಣವಾದಂತಹ ಮಾರ್ಕೆಟ್ ಬಂದ್ ಆಗ್ಲಿಕ್ಕೆ ಕೈಗಾರಿಕೆಗಳು ಬಿಜಾಪುರ ಕರ್ನಾಟಕದಿಂದ ಬಿಟ್ಟು ಹೋಗ್ತಾ ಇವೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.